ಈಗೀಗ ಹೀರೋಯಿನ್ಗೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳು ಎಲ್ಲ ಸಿಗ್ತಾ ಇದೆ, ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಗಳು ಸಿಗ್ತಾ ಇದೆ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ, ಡೆಫಿನೆಟ್ಲಿ ಐ ಆಮ್ ವೆರಿ ವೆರಿ ಓಕೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ದರ್ಸ್ ಲೈಕ್ ಮೀ ಲಾಟ್ ಆಫ್ ಅದರ್ ಪೀಪಲ್ ಆ್ಯಂಡ್ ಆ್ಯಕ್ಟ್ರೆಸಸ್, ದೇ ಆರ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಆಪರ್ಚುನಿಟಿ, ದೇ ಆರ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ವೇರ್ ದೇ ಕ್ಯಾನ್ ಪರ್ಫಾರ್ಮ್. ಐ ಆಮ್ ಸೇಯಿಂಗ್ ಹೀರೋಸ್ ಇದ್ದಾರೆ, ಡೆಫಿನೆಟ್ಲಿ ವಿ ರೆಸ್ಪೆಕ್ಟ್ ದ್ಯಾಟ್, ಆ್ಯಂಡ್ ಅವ್ರು ಈಕ್ವಲ್ ಆಗಿಲ್ಲ, ಅಟ್ ಲೀಸ್ಟ್ ನಾಟ್ ಮೋರ್ ದೆನ್ ದ್ಯಾಟ್, ಬಟ್ ಅಟ್ ಲೀಸ್ಟ್ ಈಕ್ವಲ್ ಆರ್ ಸಮ್ವೇರ್ ಕ್ಲೋಸ್ ಟು ದೆಮ್ ಆಲ್ಸೋ. ಅಂಟಿಲ್ ಅನ್ಲೆಸ್ ನೀವು ಮಾಡಲ್ಲ ಅಂದರೆ ಆಡಿಯನ್ಸ್ ಹೇಗೆ ನೋಡ್ತಾರೆ? ನೀವು ಫಸ್ಟ್ ಆ ಥರ ಮಾಡಬೇಕು, ದೆನ್ ಆಡಿಯನ್ಸ್ ನೋಡ್ತಾರೆ, ಆಮೇಲೆ ಡಿಸೈಡ್ ಮಾಡ್ತಾರೆ, ಆಮೇಲೆ ನೀವು ಡಿಸೈಡ್ ಮಾಡಿ. ದಟ್ಸ್ ಹೌ ಇಟ್ ಶುಡ್ ಗೋ. ಬಟ್ ನಾವು ಐ ಥಿಂಕ್ ಇಟ್ಸ್ ಚೇಂಜಿಂಗ್, ಆ್ಯಂಡ್ ಪೀಪಲ್ ಆರ್ ರೈಟಿಂಗ್ ಸ್ಕ್ರಿಪ್ಟ್ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ರೈಟಿಂಗ್ ದ ಸ್ಕ್ರಿಪ್ಟ್. ಅವ್ರ ತಲೆಯಲ್ಲಿ ಇದ್ದೆ ದ್ಯಾಟ್ ಹೀರೋಯಿನ್ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಇರಬೇಕು, ನಾಟ್ ಜಸ್ಟ್ ಡ್ಯಾನ್ಸಿಂಗ್ ಆ್ಯಂಡ್ ಕಪಲ್ ಆಫ್ ಸೀನ್ಸ್. ಸೊ ಐ ಥಿಂಕ್ ದ್ಯಾಟ್ಸ್ ವೇರ್ ಕನ್ನಡ ಇಂಡಸ್ಟ್ರಿ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತು ಆಡಿಯನ್ಸ್ ಕೂಡ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ತುಂಬ ಖುಷಿಯಾಗಿದೆ. ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನೀವು ಅವಾರ್ಡ್ ಫಂಕ್ಷನ್ಸು, ಈ ಸೈಮ ಆ ಥರದ ಪ್ರೋಗ್ರಾಮ್ಸಲ್ಲೆಲ್ಲ ನೀವು ಕನ್ನಡ ಹಾಡಿಗೆನೇ ಪರ್ಫಾರ್ಮ್ ಮಾಡ್ತೀರಾ ಜಾಸ್ತಿ? ಅರೆ ನಾನು ಇಲ್ಲೇ ನಾನು 14-15 ಫಿಲ್ಮ್ಸ್ ಮಾಡಿದ್ದೀನಿ, 14 ಫಿಲ್ಮ್ಸ್. ಸೊ ಡೆಫಿನೆಟ್ಲಿ ನನ್ನ ಸಾಂಗ್ಸ್ ಇಲ್ಲೇ ಜಾಸ್ತಿ ಇದೆ, ನಾನು ಇಲ್ಲೇ ಕನ್ನಡ ಸಾಂಗ್ಸ್ನ ಪರ್ಫಾರ್ಮ್ ಮಾಡ್ತೀನಿ. ಈ ಅವಾರ್ಡ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳ್ತಾ ಇದ್ದಲ್ಲ ನಾನು, ಸೊ ಒಂದಷ್ಟು ಈಗ ರೀಸೆಂಟಾಗಿ ಅಂದರೆ ಅವಾರ್ಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು, ಕನ್ನಡ ಸಿನಿಮಾಗಳಿಗೆ ಆ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಕನ್ನಡ ಆರ್ಟಿಸ್ಟ್ಗಳನ್ನು ಆಫ್ಟರ್ KGF ಅದು ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ? ಆ ಸಿಗೋ ಗೌರವ ರೆಸ್ಪೆಕ್ಟ್ ಅದು ಡೆಫಿನೆಟ್ಲಿ KGF ಆದಮೇಲೆ ಜಾಸ್ತಿ ಆಗಿದೆ, ಬಟ್ ಇದು ಮುಂಚೆಯಿಂದ ಆಗಿರ್ಬೋದು. ಬಟ್ ಐ ಡೋಂಟ್ ನೋ ವೈ ಪೀಪಲ್ ಯೂಸ್ ಟು ಕನ್ಸಿಡರ್ ಇಟ್ ಲೆಸ್, ಬಟ್ ಮೇ ಬಿ ನಮ್ಮ ಆಡಿಯನ್ಸ್ ಕೂಡ ಸ್ವಲ್ಪ ಕಡಿಮೆ ಇದೆ, ಬಿಕಾಸ್ ಕನ್ನಡ ಆಡಿಯನ್ಸ್ ಇಸ್ ಲಿಮಿಟೆಡ್ ಟು ಕರ್ನಾಟಕ, ವೇರ್ ಆಸ್ ಅದರ್ ಲ್ಯಾಂಗ್ವೇಜಸ್ ಹ್ಯಾವ್ ಸ್ಪ್ರೆಡ್ ಅ ಲಾಟ್ ಇನ್ ಅದರ್ ಸ್ಟೇಟ್ಸ್ ಆ್ಯಂಡ್ ಕಂಟ್ರೀಸ್. ಬಟ್ ಕನ್ನಡ ಆಡಿಯನ್ಸ್ ಇಸ್ ಲಿಮಿಟೆಡ್, ಬಟ್ ಇನ್ ದ್ಯಾಟ್ ಲಿಮಿಟೆಡ್ ಆಲ್ಸೋ ನಾವು ಆಫ್ಟರ್ KGF ಪೀಪಲ್ ಆರ್ ರೆಕಗ್ನೈಸಿಂಗ್ ಕನ್ನಡ ಸಿನಿಮಾ. ಆ್ಯಂಡ್ ಇವಾಗ ಹೊಸ ಡೈರೆಕ್ಟರ್ಸ್, ಹೊಸ ಪ್ರೊಡ್ಯೂಸರ್ಸ್ ಆ್ಯಂಡ್ ಹೊಸ ಥರ ಎನರ್ಜಿ ಇದೆ ಕನ್ನಡ ಸಿನಿಮಾದಲ್ಲಿ. ನಾನು 7 ಇಯರ್ಸಿಂದ ನೋಡ್ತಾ ಇದ್ದೀನಿ, ಬಟ್ ಲಾಸ್ಟ್ 5 ಇಯರ್ಸಲ್ಲಿ ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ಇದೆ, ಆ್ಯಂಡ್ ನೆಕ್ಸ್ಟ್ 5 ಇಯರ್ಸಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಕನ್ನಡ ಇಂಡಸ್ಟ್ರೀದು ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿ ಆಗೇ ಆಗುತ್ತೆ, ಆ್ಯಂಡ್ ತುಂಬ ತುಂಬ ಖುಷಿ ಆಗ್ತಾ ಇದೆ. ಈ ನಾವು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಬಗ್ಗೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಗ, ಈ ದೊಡ್ಡ ಸಿನಿಮಾಗಳಿಗಿಂತ, ಫೀಚರ್ ಫಿಲಮ್ಮು, ಥಿಯೇಟ್ರಲ್ಲಿ ರಿಲೀಸ್ ಆಗೋ ಸಿನಿಮಾಗಳಿಗಿಂತ OTTಯಲ್ಲಿ ರಿಲೀಸ್ ಆಗೋ ಸಿನಿಮಾಗಳಿಗೆ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡೋ ಇದಿರುತ್ತೆ, ಒಂದು ಅವಕಾಶ ಇರುತ್ತೆ ತುಂಬ ನಟಿಯರಿಗೆ, ನಟರಿಗೆ ಆ ಥರದ್ದೆಲ್ಲ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಿದೆ ನಿಮಗೆ? OTTಯಲ್ಲಿ ಬರೋ ಸಿನಿಮಾಗಳಲ್ಲಿ ವೆಬ್ ಸೀರೀಸ್ಗಳು ಮಾಡಬೇಕಂತ ಆಸೆ ಇದೆಯಾ ಅದ್ರ ಬಗ್ಗೆ? ಡೆಫಿನೆಟ್ಲಿ OTT ಇಸ್ ಅ ನ್ಯೂ ಥಿಂಗ್, ಆ್ಯಂಡ್ ಎಲ್ಲರೂ ಇವಾಗ ಎಸ್ಪೆಷಲಿ ಇನ್ ಪ್ಯಾಂಡಮಿಕ್ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಇತ್ತು, ಸೊ ಎಲ್ಲರೂ ಎಲ್ಲ OTT ಪ್ಲಾಟ್ಫಾರ್ಮ್ಸ್ ನೋಡ್ತಾ ಇದ್ದಾರೆ. ಸೊ ಇಟ್ಸ್ ಅ ಫಾಸ್ಟರ್ ವೇ ಟು ರೀಚ್ ಆಡಿಯನ್ಸ್ ನಾವು, ಆ್ಯಂಡ್ ದೇ ವಾಚ್ OTT ಕಂಟೆಂಟ್ಗೋಸ್ಕರ. ಸೊ ನಾಟ್ ಜಸ್ಟ್ ದ ಫಿಲ್ಮ್ಸ್ ಆಫ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸಸ್, ಈವನ್ ಹೊಸಬ್ರು ಆ್ಯಕ್ಟ್ ಮಾಡಿದ್ರೇನು ಅವರು ನೋಡ್ತಾರೆ. ಸೊ ಇಟ್ಸ್ ಬಿಕಾಸ್ ಆಫ್ ದ ಕಾಂಟೆಂಟ್. ಸೊ ಡೆಫಿನೆಟ್ಲಿ ಎನಿ ಆ್ಯಕ್ಟರ್ ವುಡ್ ಬಿ ಲವಿಂಗ್ ಟು ಬಿ ಅ ಪಾರ್ಟ್ ಆಫ್ ಅ ಗುಡ್ ಕಾಂಟೆಂಟ್. ಜಸ್ಟ್ ಲೈಕ್ ಫಾರ್ ಮೀ ಬ್ಯಾಂಗ್ ಸಿನಿಮಾ ನಾನು ಒಪ್ಕೊಂಡಿದ್ದೀನಿ, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಕಾಂಟೆಂಟ್ ಆ್ಯಂಡ್ ಇಟ್ಸ್ ಅ ಬ್ರಿಲಿಯಂಟ್ ಸ್ಕ್ರಿಪ್ಟ್. ಆ್ಯಂಡ್ ದೊಡ್ಡ ಸ್ಟಾರ್ ಕಾಸ್ಟ್ ನನಗೆ ಗೊತ್ತಿಲ್ಲ ಇವಾಗ ಏನಿದೆ, ಬಟ್ ದ ಫಿಲ್ಮ್ ವಾಚ್ ದೇ ಹ್ಯಾವ್ ಮೇಡ್ ಇಸ್ ನಾಟ್ ಲೆಸ್ ದೆನ್ ಎನಿಥಿಂಗ್.